ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನಮ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ವಿಭೂತಿ ಸಂಧಿಯ ಸಾರವನ್ನು ನೋಡ್ತಾ ಇದ್ದೆ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯು ಆ ಪರಮಾತ್ಮನೇ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಅದು ಅವನಿಗೆ ಸಮರ್ಪಣೆ. ಇದು ಬರಬೇಕು ಹೇಳ್ತಾ 14 ಪದ ಅದೇ ಮನವಚನ ಕಾಯಿಕ ಪ್ರದಕ್ಷಿಣೆ ಅನುದಿನದಿ ಸರ್ವತ್ರ ವ್ಯಾಪಕವನ ರುಹೇ ಕ್ಷಣಗರ್ಪಿಸುತ್ತ ಮೋದಿಸುತ್ತಲಿರು ಸತತ ಅನುಭವಕ್ಕೆ ತಂದುಕೊ ಸಕಲ ಸಾಧನದೊಳಗಿದೆ ಪ್ರಮುಖ್ಯ ಪಾಮರ ಮನುಜರಿಗೆ ಪೇಳಿದರೆ ತಿಳಿಯದು ಬುಧರಿಗಲ್ಲದಲೇ. ಮುಖ್ಯವಾದದ್ದು ಸಕಲ ಸಾಧನಗಳಲ್ಲಿ ಮುಖ್ಯವಾದ ಸಾಧನೆ ಇದೆ. ಮನಸ್ಸಿನಿಂದ ಆಗುವ ಸಕಲ ವ್ಯಾಪಾರಗಳು, ಕ್ರಿಯಾ ವ್ಯಾಪಾರಗಳು, ವಚನದಿಂದ ಮಾತನಾಡುವ ಮುಖದಿಂದ ಆಗುವಂಥ ಸಕಲ ವ್ಯಾಪಾರ ಕರ್ಮಗಳು, ಕಾಯಿಕ ದೇಹದಿಂದ ಆಗುವಂತಹ ಸಕಲ ಕ್ರಿಯೆಗಳು ಪರಮಾತ್ಮನಿಗೆ ಪ್ರದಕ್ಷಿಣೆ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದೆ. ಅಂದರೆ ಪರಮಾತ್ಮನೇ ಬಿಂಬನಾಗಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನೇ ವ್ಯಾಪಕನಾಗಿರುವಂತಹ ಪರಮಾತ್ಮನೇ ಬಿಂಬನಾಗಿ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತನ್ನುವ ಯಾವಾಗಲೂ ಈ ಸಮರ್ಪಣೆ ಇರಬೇಕು, ಈ ಅನುಭವ ಇರಬೇಕು. ನೀನೇ ಮಾಡಿಸ್ತಾ ಇದ್ದಿ ಈ ಸ್ಮರಣೆಯೂ ಇರಬೇಕು. ನೀನೇ ಮಾಡಿಸ್ತಾ ಇದ್ದಿ ಪರಮಾತ್ಮ, ಇದು ನಿನಗೆ ಸಮರ್ಪಣೆ. ಬಾಯಿ ಮಾತಾಡ್ತಾ ಇದೆ ಪರಮಾತ್ಮ, ಇದು ನಿನ್ನಿಂದ. ದೇಹ ಕೆಲಸ ಮಾಡ್ತಾ ಇದೆ ಪರಮಾತ್ಮ, ಇದು ನಿನ್ನಿಂದ. ಮನಸ್ಸು ಶಾಂತದಿಂದ ಇದೆ ಪರಮಾತ್ಮ, ಇದು ನಿನ್ನಿಂದ. ಇದು ಇರಬೇಕು ಅನುದಿನದೇ. ಇದು ಒಂದು ದಿವಸ ಅಲ್ಲ, ಯಾವಾಗಲೂ ಸಮರ್ಪಣೆ ಮಾಡ್ತಾ ಇರೋದು ಅನುದಿನದ ಯಾವಾಗಲೂ ಸಮರ್ಪಣೆ ಮಾಡಿಕೊ. ಸರ್ವತ್ರ ವ್ಯಾಪಕ, ಸರ್ವತ್ರ ವ್ಯಾಪ್ತನಾಗಿರುವಂತಹ ಆ ವನರುಹೆ ಕ್ಷಣ ಕಮಲದಂತಹ ವಿಶಾಲವಾದ ಕಣ್ಣುಳ್ಳಂತಹ, ಇಲ್ಲೇನು ಹೇಳಬೇಕಾಗಿದೆ, ಕರುಣಾಪೂರ್ಣ ದೃಷ್ಟಿಯುಳ್ಳಂತಹ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮನಿಗೆ ಅವನನ್ನು ನೋಡು, ಸರ್ವತ್ರದಲ್ಲಿ ಅವನನ್ನು ನೋಡು, ಮತ್ತು ಅವನಿಗೆ ಸಮರ್ಪಣೆ ಮಾಡು. ಮೋದಿಸುತ್ತಲಿರು ಸತತ, ಅಲ್ಲಿ ಹೇಳ್ತಾ ಇದ್ದಾರೆ. ಅನುಭವಕ್ಕೆ ತಂದುಕೋ, ಅನುಭವಕ್ಕೆ ತಂದುಕೊಂಡು ಸಂತತ ನಿರಂತರ ಆನಂದ ಪಡ್ತಾ ಇದ್ದಾರೆ. ಪರಮಾತ್ಮ ಇನ್ನಿಂದು ನಿನ್ನಿಂದ ನಡೀತಾ ಇದೆ, ಇದು ನಿನಗೆ ಸಮರ್ಪಣೆ. ಈ ಅನುಭವಕ್ಕೆ ತಂದುಕೋ. ಸಕಲ ಸಾಧನದೊಳಗೆ ಇದೇ ಮುಖ್ಯ ಸಾಧನ ಅಂತ ಹೇಳ್ತಾ ಇದ್ದಾರೆ. ಅನೇಕ ಸಾಧನಗಳನ್ನ ಮಾಡಬೇಕು ಅಂತಿದೆಯಾ? ಈ ಆತ್ಮಾನುಭವ, ಜ್ಞಾನ ಸುಸಮರ್ಪಣೆ, ಇದೇ ನಿಜವಾದ ಸಾಧನ. ಇದನ್ನು ತಂದುಕೋ, ಇದೇ ಮುಖ್ಯವಾಗಿದೆ. ಪಾಮರ ಇದು ಸಾಮಾನ್ಯ ಮನುಷ್ಯರಿಗೆ ಇದು ತಿಳಿಯೋದಿಲ್ಲ. ಅಂಥವ್ರಿಗೆ ನೀವು ಉಪದೇಶ ಮಾಡಲಿಕ್ಕೂ ಹೋಗಬೇಡ. ಜ್ಞಾನ, ಭಕ್ತಿ, ವೈರಾಗ್ಯ ಉಳ್ಳಂತಹ, ಶಾಸ್ತ್ರದ ಮರ್ಮವನ್ನು ತಿಳಿದಿರುವಂತಹ ಪಂಡಿತ ಜ್ಞಾನಿಗಳಿಂದ ಕೇಳಬೇಕು. ಮತ್ತು ಪರಮಾತ್ಮನಲ್ಲಿ ಭಕ್ತಿ ಇದ್ದವರಿಗೆ ಮಾತ್ರ ಉಪದೇಶ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಇದನ್ನು ತಿಳಿದುಕೋ, ಇದನ್ನು ಸರಿಯಾಗಿ ತಿಳಿದುಕೋ. ಅವರೇ ಜ್ಞಾನಿಗಳು, ಅವರೇ ಬುಧರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಚತುರವಿಧ ಪುರುಷಾರ್ಥ ಪಡೆವರೇ ಚತುರ್ದಶ ಲೋಕದಳ ಮಧ್ಯದೊಳು ಇತರೋಪಾಯಗಳೆಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವೀತತ ನೆನೆಸಿ ರಾಜಿಸುವ ಲಕ್ಷ್ಮೀ ಪತಿಗೆ ಸರ್ವ ಸಮರ್ಪಣೆಯೇ ಮಹಾ ಪೂಜ ಸದುಪಾಯ. ಚತುರವಿಧ ಪುರುಷಾರ್ಥ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಪಡೆಯಬೇಕಾದರೆ, ಪಡೆವರೆ ಅಂದರೆ ಹೊಂದರು ಬೇಕು ಅಂತ ಅಪೇಕ್ಷೆ ಉಳ್ಳವರು. ಸತತ ವಿಷಯೇಂದ್ರಿಯಗಳಲ್ಲಿ ಹೇಳ್ತಾ ಇದ್ದಾರೆ, ದೇಹದ ಇಂದ್ರಿಯಗಳಲ್ಲಿ ಅಲ್ಲಿರುವಂತಹ ಇಂದ್ರಿಯಗಳಿಂದ ಆಗುವಂತಹ ಆಶೆ, ಬಯಕೆ, ಕಾಮ ಇವೆಲ್ಲವುಗಳಲ್ಲಿ ಪರಮಾತ್ಮ ಸಂತತ ವ್ಯಾಪ್ತನಾಗಿದ್ದಾನೆ. ಆಯಾ ಇಂದ್ರಿಯಗಳಲ್ಲಿ ನಿಂತುಕೊಂಡು ಪ್ರೇರಕನೂ ಆಗಿದ್ದಾನೆ, ಪ್ರೇರ್ಯನೂ ಆಗಿದ್ದಾನೆ. ಅವನೇ ಸಕಲ ಕ್ರಿಯೆಗಳನ್ನು ಮಾಡಿಸುವವನಾಗಿದ್ದಾನೆ. ಲಕ್ಷ್ಮೀ ಸಹಿತನಾಗಿರುವಂತಹ ಪರಮಾತ್ಮ ನೀನೇ ನನ್ನ ಸರ್ವ ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿದ್ದೆ. ಮತ್ತೆ ನೀನೇ ನನ್ನ ಕರ್ಮಗಳನ್ನು, ಸಕಲ ಕರ್ಮಗಳನ್ನು ನನ್ನ ಯೋಗ್ಯತೆಗನುಸಾರವಾಗಿ ಮಾಡಿಸ್ತಾ ಇದ್ದೀಯಾ. ಇದೆಲ್ಲವೂ ನಿನಗೇ ಸಮರ್ಪಣೆ ಅಂತ ಹೇಳಿಕೊಡುವುದು, ಇದೇ ನಿವೇದನ ಮಾಡುವುದು, ಇದೇ ಮಹಾಪೂಜೆ ಅಂತ ಹೇಳ್ತಾರೆ.
ನಿವೇದನೆ ಮಾಡುವುದರಿಂದ ಸಮರ್ಪಣೆ ಮಾಡುವುದೇ ಮಹಾಪೂಜೆ. ಇದೇ ದೊಡ್ಡ ಪೂಜೆ. ಮಹಾ ಸರ್ವ ಸೇವೆಗಳಿಂದಲೂ ಸರ್ವ ಸಮರ್ಪಣ ರೂಪವಾದ ಮಹಾಪೂಜೆ ಅಂತ ಹೇಳ್ತಾರೆ. ನೀ ಏನೇ ಸೇವೆ ಮಾಡಿದಾಗಲೂ ಪರಮಾತ್ಮ ಇದು ನಿನ್ನಿಂದ ಇದು ನಿನಗೆ, ಇದು ನಿನ್ನಿಂದ ಇದು ನಿನಗೆ ಅಂತ ಹೇಳಬೇಕು. 14 ಲೋಕಗಳಲ್ಲಿ ಎಲ್ಲ ಶಾಸ್ತ್ರಗಳನ್ನ ವಿಚಾರ ಮಾಡಿದರು. ಇದಕ್ಕಿಂತ ಸುಲಭವಾದ ಉಪಾಯ ಮತ್ಯಾವುದೂ ಇಲ್ಲ. ಇಲ್ಲಿ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ, ಅವನಿಗೆ ಇದು ಸಮರ್ಪಣೆ ಅಂತ ಹೇಳುವುದೇ ಮುಖ್ಯವಾದ ಉಪಾಯ ಅಂತ ಹೇಳ್ತಾ ಇದ್ದಾನೆ. ಗೋಳಕವೇ ಕುಂಡಾಗ್ನಿಕರಣವು ಮೇಲೊದಗಿ ಬಹ ವಿಷಯ ಸಮಿದೆಯು ಗಾಳಿಯತ್ನವು ಕಾಮಧೂಮವು ಸನ್ನಿಧಾನಾರ್ಚೆ ಮೇಳನವೇ ಪ್ರಜ್ವಾಲ ಕೆಡೆಗಳು ತೂಳಿದಾನಂದಗಳು ತತ್ತತ್ಕಾಲ ಮಾತುಗಳೆಲ್ಲ ಮಂತ್ರ ಅಧ್ಯಾತ್ಮ ಯಜ್ಞವಿದು. ಯಜ್ಞಕ್ಕೆ ಅನುಕೂಲವಾಗಿರುವಂತಹ ಅಗ್ನಿಕುಂಡ ಬೇಕು, ಅಗ್ನಿ ಬೇಕು, ಉರಿಯಲಿಕ್ಕೆ ಸಮಿಧೆ ಬೇಕು, ಬೀಸಣಿಕೆ ಬೇಕು. ಆಗ ಮೊದಲು ಧೂಮ ಬರುತ್ತೆ, ಆಮೇಲೆ ಕಿಡಿಗಳು ಬರುತ್ತೆ, ಆಮೇಲೆ ಅಗ್ನಿ ಇದಾಗುತ್ತೆ. ಇಷ್ಟೆಲ್ಲ ಇದೆ. ಆಮೇಲೆ ಹೋಮ ಮಾಡುವವರು ಬೇಕು, ಮಂತ್ರ ಹೇಳುವವರು ಬೇಕು, ಮಂತ್ರ ಸ್ವೀಕಾರ ಮಾಡುವಂತಹ ಪರಮಾತ್ಮ. ಇದೆಲ್ಲ ತಿಳಿದುಕೊಳ್ಳ್ರಿ. ಮತ್ತು ತಿಳಿದುಕೊಂಡು ಅದು ಮಾಡಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರಿಯಗಳೇ, ದೇಹದಲ್ಲಿರುವ ಇಂದ್ರಿಯಗಳೇ, ಕಿವಿ ಕಣ್ಣು ಮೊದಲಾದ ಇಂದ್ರಿಯಗಳೇ ಯಜ್ಞಕುಂಡವು. ಅವು ಆಶ್ರಯವಾಗಿರುವಂತಹ ಜಾಗವೇ ಗೋಳಕಗಳೇ. ಕಿವಿ ಇರುವಂತಹ ಜಾಗ, ಕಣ್ಣಿರುವಂತಹ ಜಾಗ, ಈ ಇಂದ್ರಿಯಗಳೇ ಇರುವಂತಹ ಜಾಗವೇ ಯಜ್ಞಕುಂಡ. ಇಂದ್ರಿಯಗಳೇ ತೇಜೋರೂಪವಾಗಿರುವಂತಹ ಅಗ್ನಿ. ಇಂದ್ರಿಯಗಳಿಗೆ ಬರುವಂತಹ ವಿಷಯಗಳು ಕಿವಿಯಿಂದ ಕೇಳ್ತೇವೆ, ಕಣ್ಣಿನಿಂದ ನೋಡ್ತೇವೆ, ಇವೇ ಸಮಿಧೆ ಕಟ್ಟಿಗೆ ಅಂತ ಅನ್ಸ್ಕೊಳುತ್ತೆ. ಪ್ರಯತ್ನ ವಿಷಯ ಹೆಚ್ಚಾದ ಪ್ರಯತ್ನ ಏನು ಮಾಡ್ತಾ ಇದೆ, ಅದು ಬೇಕು ಇದು ಬೇಕು ಪ್ರಯತ್ನ ಮಾಡ್ತೀವಿ. ಇದೇ ಗಾಳಿ. ಆಮೇಲೆ ವಿಷಯೇಚ್ಛಾ ಭೋಗದ ಆಶಯ ಹೊಗೆ. ಆ ವಿಷಯಕ್ಕೂ ಮತ್ತು ಆ ಭೋಗ ವಸ್ತುಗಳಿಗೂ ಏನು ಸನ್ನಿಧಾನ ಆಗ್ತಾ ಇದೆ, ಅದೇ ಬೆಂಕಿ. ಹೊಗೆ ವಸ್ತುಗಳಿಗೂ ವಿಷಯಗಳಿಗೂ ಏನು ಸನ್ನಿಧಾನ ಸಮ್ಮೇಳನ ಇದೆ, ಅದೇ ವಿಶೇಷವಾದ ಅಗ್ನಿಯ ಜ್ವಾಲೆ. ಆ ವಿಷಯ ಭೋಗದಿಂದ ಏನು ಆನಂದ ಆಗ್ತಾ ಇದೆ, ಅದೇ ಕಿಡಿಗಳು. ಆ ಕಾಲದಲ್ಲಿ ನಾವು ಏನು ಮಾತುಗಳನ್ನ ಆಡ್ತಾ ಇದ್ದೇವೆ, ಸಂತೋಷ ಆದಾಗ ಆ ವಿಷಯ ಸುಖಗಳನ್ನು ಅನುಭವಿಸುವಾಗ ಅದೇ ಆಡುವಂತಹ ಮಾತುಗಳೇ ಮಂತ್ರ. ಇದೇ ಅಧ್ಯಾತ್ಮ ಯಜ್ಞ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೇ ಪರಮಾತ್ಮ ಅಧ್ಯಾತ್ಮ ಯಜ್ಞ ಅಂತ ಅವನಿಗೆ ಅರ್ಪಿಸು. ಅರ್ಪಿಸಿದಾಗ ಪರಮಾತ್ಮ ಇವೆಲ್ಲ ಉಪನಿಷತ್ತುಗಳು ಬಂದಿದ್ದನ್ನು ಇಲ್ಲಿ ದಾಸರು ನಮಗೆ ಹೇಳ್ತಾ ಇದ್ದಾರೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬಂದಿರುವಂಥ ವಿಷಯ. ಆದ್ದರಿಂದ ಪರಮಾತ್ಮನಿಗೆ ಈ ರೀತಿಯಾಗಿ ತಿಳಿದುಕೊಂಡು ಪರಮಾತ್ಮನಿಗೆ ಅರ್ಪಿಸು. ಆಗ ಪರಮಾತ್ಮ ಎಲ್ಲ ನಾನೇ ಮಾಡಿದ್ದೀನಿ, ನೀನೇ ಹಂಗಲ್ಲ, ಎಲ್ಲ ಹೌದಪ್ಪ ನೀನೇ ಮಾಡಿದೀಯಾ ಅಂತ ಅನ್ನುವಂತಹ ನನಗೆ ಆ ಜ್ಞಾನವನ್ನು ಕೊಟ್ಟಿದ್ದೀಯಲ್ಲ, ಅದಕ್ಕೆ ನಿನಗೆ ಬಹಳ ಉಪಕಾರ ಆಯಿತು ಪರಮಾತ್ಮ, ಇದು ನಿನಗೆ ಸಮರ್ಪಣೆ ಅಂತ ಹೇಳಿ ಹೇಳು. ಮಧು ವಿರೋಧಿಯ ಪಟ್ಟಣಕ್ಕೆ ಪೂರ್ವದ ಕವಾಟಗಳ ಕ್ಷಿಣಾಶಿಕ ವದನ ಶೋತ್ರಗಳೆರಡು ದಕ್ಷಿಣ ಉತ್ತರ ದ್ವಾರ ಬುಧೌಪಸ್ಥಗಳೆರಡು ಪಶ್ಚಿಮ ಕದಗಳೆನಿಸೋ ಷಸರೋಜವೇ ಸದನ ಹೃದಯವೇ ಮಂಟಪ ತ್ರಿಗುಣಗಳೇ ಕಲಶ. ಮಧು ವಿರೋಧಿಯ ಪಟ್ಟಣಕ್ಕೆ ಮಧುನಾಮಕ ದೈತ್ಯನ ಸಂಹಾರ ಮಾಡಿದಂತಹ ಶ್ರೀ ಮಧುಸೂದನಾಗಿರುವಂತಹ ಪರಮಾತ್ಮನ ಪಟ್ಟಣ ಈ ದಿವ್ಯ ದೇಹ. ಈ ದೇಹವೇ ಇದು ಪರಮಾತ್ಮ ಇರುವಂತಹ ನಗರ. ಇದಕ್ಕೆ ಪೂರ್ವ ಕವಾಟಗಳು, ಪೂರ್ವ ದಿಕ್ಕಿಗೆ ಇರುವಂತಹ ಬಾಗಿಲುಗಳು, ಕಣ್ಣುಗಳು, ಮೂಗುಗಳು, ಬಾಯಿ, ಇವು ಪಟ್ಟಣದ ಪೂರ್ವದ್ವಾರಗಳು. ಎರಡು ಕಿವಿ, ಬಲಗಿವಿ ದಕ್ಷಿಣ ಬಾಗಿಲು, ಬಲ ಬಾಗಿಲು. ಎಡದ ಕಿವಿ ದಕ್ಷಿಣಕ್ಕಿರುವ ಬಾಗಿಲು ಬಲಗಿವಿ, ಎಡದ ಕಿವಿ ಉತ್ತರಕ್ಕಿರುವ ಬಾಗಿಲುಗಳು. ಗುದ ಉಪಸ್ಥಗಳು, ಬಾಯುವೇಂದ್ರಿಯ ಮಲದ್ವಾರ, ಇವು ಉಪಸ್ಥ ಇಂದ್ರಿಯಗಳು. ಇವು ಏನಂತ ಅನಿಸುತ್ತೆ ಅಂದರೆ ಪಶ್ಚಿಮದಲ್ಲಿರುವಂತಹ ಬಾಗಿಲುಗಳು ಅಂತ ಅನಿಸುತ್ತೆ. ಇಂತಹ ದೇಹ ಪಟ್ಟಣದಲ್ಲಿರುವಂತಹ ಹೃದಯ ಮಂದಿರದಲ್ಲಿ ಕಮಲಗಳಿವೆ, 6 ಕಮಲಗಳಿವೆ ಪರಮಾತ್ಮನ. ಅದು ಆ ಹೃದಯ ಮಂಟವೇ, ಅಷ್ಟದಳ ಕಮಲವೇ ಆ ಪರಮಾತ್ಮನ ಆವಾಸ ಸ್ಥಾನ. ಅಲ್ಲಿಯೇ ಇದ್ದಾನೆ ಪರಮಾತ್ಮ, ಅದೇ ಮಂಟಪ ಅಂತ ಹೇಳ್ತಾ ಇದ್ದಾರೆ. ಆ ಮಂಟಪದಲ್ಲಿಯೇ ಪರಮಾತ್ಮ ಸತ್ವ ರಜ ತಮೋ ಗುಣಗಳೇ ಆ ಮಂಟಪದ ಕಲಶಗಳು, ಗೋಪುರಗಳು.
ಈ ರೀತಿಯಾಗಿ ಧ್ಯಾನವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ವಿಜಯದಾಸ ಏನು ಉಪಾಸನಾ ಭಾಗ ಸರಿದಾಗಿ ಹೇಳಿದ್ದಾರೆ, ಅದನ್ನೇ ಇಲ್ಲಿ ದಾಸರು ಜಗನ್ನಾಥ ದಾಸರು ನಮ್ಗೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಉಪಾಸನೆ ಮಾಡಿ ಆ ಪರಮಾತ್ಮನಿಗೆ ಅರ್ಪಿಸು. ಕಣ್ಣು, 9 ದ್ವಾರಗಳಿವೆ ಶರೀರ ಪಟ್ಟಣಕ್ಕೆ, 2 ಕಣ್ಣು, 2 ಮೂಗು, ಬಾಯಿ, ಹೀಗೆ 5 ಪೂರ್ವದ ಬಾಗಿಲುಗಳು ಬಲಗಿವೆ, ಆಮೇಲೆ ಬಲಬಾಗಿಲು, ಎಡಗಿವೆ ಎಡಬಾಗಿಲಾಗಿದೆ, ಬುಧ ಉಪಸ್ಥಗಳೆರಡು ಹಿಂದಿನ ಬಾಗಿಲುಗಳು. ಈ ರೀತಿಯಿಂದ ಕೂಡಿರುವಂತಹ ಈ ಪಟ್ಟಣದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ, ಪರಮಾತ್ಮ ಇಲ್ಲಿದ್ದಾನೆ ಅಂತ ತಿಳಿದುಕೊಂಡು ಭಾಗವತ ತಾತ್ಪರ್ಯದಲ್ಲೂ ಶ್ರೀಮದಾಚಾರ್ಯ ಹೇಳಿದ್ದಾರೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ತಿಳಿದುಕೊಂಡು ಈ ರೀತಿಯಾಗಿ ಉಪಾಸನೆ ಮಾಡು. ಧಾತುಗಳೇ ಸಪ್ತಾವರಣ ಉಪವೇಥಿಗಳೇ ನಾಡಿಗಳು ಮದಗಳು ಇವು ತಪಗಳು, ಸುಷುಮ್ನ ನಾಡಿಯೇ ರಾಜಪಂಥಾನ, ಈತನೂರು ಹಂಗಳ ವನಂಗಳು ಮಾತರಿಶ್ವನು ಪಂಚರೂಪದಿ ಪಾತಕಿಗಳೆಂಬರಿಗಳನ್ನು ಸಂಹರಿಪ ತಳವಾರ. ಧಾತುಗಳೇ ಸಪ್ತ ಧಾತುಗಳೇನಿದೆ, ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧ, ಮಜ್ಜ, ಅಸ್ಥಿ ಅಂತೇನು ಇದೆ, ಇವೆಲ್ಲವೂ ಸಪ್ತಾವರಣವಾಗಿರುವಂತಹ ಮನೆ ಇದು. ಉಪವೀಥಿಗಳು ಅಂತ ಹೇಳ್ತಾ ಇದ್ದಾರೆ. ದೇಹ ಅನ್ನುವ ಪಟ್ಟಣಕ್ಕೆ ಸಣ್ಣ ಸಣ್ಣ ದಾರಿಗಳು, ದಾರಿಗಳು ಇನ್ಯಾವು ನಾಡಿಗಳು, ಉಪ ಮೇ ದಾರಿಗಳು ಇವು ಸಪ್ತ ಧಾತುಗಳು. ಆಮೇಲೆ ನಾಡಿಗಳೇನಿವೆ, 72,000 ನಾಡಿಗಳೇನಿವೆ, ಅವು ಏನು ಹೇಳ್ತಾ ಇದ್ದಾರೆ ಇಲ್ಲಿ, ನಾಡಿಗಳು ಸಣ್ಣ 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 ದಾರಿಗಳು. ಮದಗಳು ಶರೀರ ಅಷ್ಟ ಮದಗಳೇ ಏನಿದೆ, ಅಹಂಕಾರ ಇತ್ಯಾದಿಗಳು ಅಷ್ಟ ಮದಗಳೇ, ಅವೇ ಯೂಥಪಗಳು, ಅವೇ ಆನೆಗಳು, ಅಷ್ಟ ದಿಕ್ಕಿನಲ್ಲಿರುವಂತಹ ಮದ್ದಾನೆಗಳು. ಸುಷುಮ್ನ ನಾಡಿಯೇ ರಾಜಪಂಥಾನ ಅಂತ ಹೇಳ್ತಾ ಇದ್ದಾರೆ. ರಾಜಮಾರ್ಗ ದೊಡ್ಡವಾದ ಹಾದಿ ಯಾವುದು ಅಂತಂದರೆ ಸುಷುಮ್ನ ನಾಡಿ. ದೇಹದಲ್ಲಿರುವ ಕೂದಲುಗಳೇ ತನೂರುಹ ಅಂತಂದರೆ ಕೂದಲುಗಳೇ, ಶೃಂಗಾರವಾಗಿರುವಂತಹ ಪಟ್ಟಣದಲ್ಲಿರುವಂತಹ ವನಗಳು. ಈ ರೀತಿಯಾಗಿ ಈ ಪಟ್ಟಣವನ್ನು ರಕ್ಷಿಸುವುದಕ್ಕೆ ಮಾತರಿಶ್ವ ಅಂತಂದರೆ ಅಂತರಿಕ್ಷದಲ್ಲಿ ಯಾವಾಗಲೂ ಚಲಿಸುವಂತಹ ಗಾಳಿಯ ರೂಪದಿಂದಿರುವಂತಹ ವಾಯುದೇವರೇ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ 5 ರೂಪದಿಂದ ದೇಹ ಪಟ್ಟಣದಲ್ಲಿರುವಂತಹ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವದ್ವಾರ, ಮೇಲ್ಭಾಗದಲ್ಲಿ ತಳವಾರ ಅಂದರೆ ಕಾವಲುಗಾರರಾಗಿದ್ದುಕೊಂಡು ದೇಹಕ್ಕೆ ಬರುವಂತಹ ಉಪದ್ರವಗಳನ್ನು, ಬಾಧೆಗಳನ್ನು ಕೊಡಿಸುವಂತಹ ದೈತ್ಯಾದಿಗಳನ್ನು ಸಂಹಾರ ಮಾಡ್ತಾರೆ, ನಿಗ್ರಹ ಮಾಡ್ತಾರೆ. ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ ವಾಯುದೇವರು ನೋಡ್ರಿ. ಸರ್ವದಾ ರಾಜಪಂಥಾನದಲ್ಲಿರುವಂಥ ಸುಷುಮ್ನ ನಾಡಿಯ ಅಂತರ್ಗತವಾಗಿರುವಂತಹ ಕಮಲಗಳಲ್ಲಿ ದುಷ್ಟರಾದಂತಹ ದೈತ್ಯರು ಪ್ರವೇಶಿಸಂತೆ ಆ ದುಷ್ಟರನ್ನು ನಿಗ್ರಹ ಮಾಡಿ ಧ್ಯಾನೋಪಾಸನಕ್ಕೆ ಮುಖ್ಯ ಪ್ರಾಣದೇವರ ಪ್ರಸಾದ ಬೇಕೇ ಬೇಕು, ವಾಯುದೇವರ ಪ್ರಸಾದ ಬೇಕೇ ಬೇಕು, ಆ ವಾಯುದೇವರು ಕೊಡ್ತಾ ಇದ್ದಾರೆ ಅಂತ ತಿಳಿದುಕೋ ಅಂತ ಹೇಳ್ತಾರೆ. ಈ ಪ್ರಕಾರ ತಿಳಿದುಕೊಂಡು ದೇಹನೇ ಒಂದು ಪಟ್ಟಣ, ಆ ಪರಮಾತ್ಮ ಇರುವಂತಹ ಪಟ್ಟಣ ಅಂತ ತಿಳಿದುಕೋ. ಇನ ಶಶಾಂಕಾದಿಗಳೇ ಲಕ್ಷ್ಮೀ ಶಶಾಂಕಾದಿಗಳು ಲಕ್ಷ್ಮೀವರಿ ತೇರಸನ ದ್ವಾರ ಪಾಲಕರೆನಿಸುತ್ತಿಪ್ಪರು, ಮರದ ವೃತ್ತಿಗಳೇ ಪದಾತಿಗಳು, ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು, ಜೀವನೇ ಸುವರ್ತಕ ಕಪ್ಪಗಳ ಕೈಕೊಂಬ ಹರಿತಾನು. ಇನ ಶಶಾಂಕಾದಿಗಳು ಸೂರ್ಯ ಚಂದ್ರ ಬಲಗಣ್ಣಿನಲ್ಲಿ, ಎಡಬಲ್ಲಗಳಿನಲ್ಲಿರುವಂತಹ ಸೂರ್ಯಚಂದ್ರಗಳೇ. ಇಲ್ಲಿ ಸೂರ್ಯ ಕಣ್ಣಿನಲ್ಲಿರ್ತಾ ಇದ್ದಾನೆ. ಚಂದ್ರಾದಿಗಳು ಶ್ರೋತ್ರಾಭಿಮಾನಿಗಳು ಇವರೇ ದ್ವಾರವನ್ನು ಕಾಯುವಂತಹ ದ್ವಾರಪಾಲಕರು. ಕಣ್ಣಿನಿಂದ ನೋಡುವಂತಹ, ಕಿವಿಯಿಂದ ಕೇಳುವಂತಹ, ನೋಡಿ ಕಣ್ಣಿನಿಂದ ಒಳ್ಳೆಯದನ್ನೇ ನೋಡಬೇಕು, ಕಿವಿಯಿಂದ ಒಳ್ಳೆಯದನ್ನೇ ಕೇಳಬೇಕು. ಯಾವಾಗಲೂ ನಮ್ಮ ಮನಸ್ಸು ಭಗವಂತನ ಕಡೆಗೆ ಇರಬೇಕು, ಕಿವಿಯಿಂದ ಭಗವಂತನ ಕಥೆಯನ್ನೇ ಕೇಳಬೇಕು. ಈ ರೀತಿಯಾಗಿ ಮಾಡ್ರಿ ಅಂತ ಹೇಳಿ ಈ ದ್ವಾರಪಾಲಕರಾಗಿರುವಂತಹ ಸೂರ್ಯ ಚಂದ್ರ ಎಲ್ಲ ದ್ವಾರಪಾಲಕರಿಗೆ ಬೇಡ್ಕೋಬೇಕು, ನೀವು ನಮ್ಮ ಮೇಲೆ ಹಾಗೆ ಅನುಗ್ರಹ ಮಾಡಿರಿ ಅಂತ ಹೇಳಿ. ಮನದ ವೃತ್ತಿಯನ್ನು, ಮನಸ್ಸಿನಿಂದ ಹುಟ್ಟಿರುವಂತಹ ಜ್ಞಾನ, ಇಚ್ಛಾ, ಕ್ರಿಯಾ ಏನಿದೆ, ವ್ಯಾಪಾರಗಳು, ಇವು ಮನೋವೃತ್ತಿಗಳು. ಇವರು ನಡೆದು ಇವರೆಲ್ಲ ಹೇಗಿದ್ದಾರೆ ಅಂತಂದರೆ ಸೈನಿಕ ಕಾದಾಳುಗಳು ಇದ್ದಂಗೆ, ನಮ್ಮ ವಿಷಯಗಳನ್ನುವಂತಹ ದೊಡ್ಡ ದೊಡ್ಡ ಮೂಟೆಗಳನ್ನು
ಚೀಲಗಳನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅನುಭವಿಪ ವಿಷಯಗಳೇ, ನಾವು ಅನುಭವಿಸುವಂತಹ ವಿಷಯಗಳೇ ಈ ಪಟ್ಟಣದಲ್ಲಿರುವ ಬಾಜಾರಕ್ಕೆ ಅಂಗಡಿಗೆ ಬರುವಂತಹ ಪದಾರ್ಥಗಳು. ಪರ ಜೀವನೇ ಸುವರ್ತಕ. ಈ ಜೀವನ ಜೀವ ಏನಿದೆ, ವಿಷಯಗಳನ್ನು ಉಂಬುವವನು ಇವನೇ ವ್ಯಾಪಾರ ಮಾಡುವ ವರ್ತಕ. ವ್ಯಾಪಾರಿಗಳಿಂದ ಟ್ಯಾಕ್ಸನ್ನು ತಗೋತಾರೆ ಮೇಲಿನವರು, ಹಾಗೆ ಪರಮಾತ್ಮ ಟ್ಯಾಕ್ಸನ್ನು ತೆಗೆದುಕೊತಾನೆ ಜೀವರುಗಳಿಂದ. ಕಣ್ಣಿನಿಂದ ಕಿವಿ ನೋಡಿಸ್ತಾನೆ, ಕಿವಿಯಿಂದ ಕೇಳಿಸ್ತಾನೆ, ಕೈಯಿಂದ ಕೆಲಸಗಳನ್ನು ಮಾಡಿಸ್ತಾನೆ, ಕಾಲಿನಿಂದ ನಡೆಸ್ತಾನೆ, ಇದೆಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಇವರುಗಳಿಂದ ಪರಮಾತ್ಮ ಇಷ್ಟೆಲ್ಲ ಶಕ್ತಿ ಕೊಟ್ಟಿದ್ದೇನೆ, ಪ್ರತಿ ಕ್ಷಣಕ್ಕೆ ನನ್ನನ್ನು ನೆನಪು ಮಾಡುವಂತಿದೆ ಟ್ಯಾಕ್ಸು ಮಾಡುತ್ತೆ ಹೇಳ್ತಾರೆ. ಆವಾಗ ನೀವು ಅರ್ಪಿಸಿದ್ದಾರೆ ಪರಮಾತ್ಮ, ಇದು ನಿನ್ನಿಂದಲೇ ಅಂತ ಹೇಳಿ ಅರ್ಪಿಸಿದ್ದಾರೆ. ಪರಮಾತ್ಮ ಏನು ಮಾಡ್ತಾನೆ, ಸಂತೋಷಪಟ್ಟು ಅವರವರ ಯೋಗ್ಯತೆಗನುಸಾರ ಫಲವನ್ನು ಕೊಡ್ತಾ ಇರ್ತಾನೆ. ಉರು ಪರಾಕ್ರನ ಅರಮನೆಗೆ ದಶಕರಣಗಳೇ ಕನ್ನಡಿಯ ಸಾಲುಗಳು, ಅರವಿದೂರನ ಸದ್ವಿಹಾರಕ್ಕೆ ಚಿತ್ತ ಮಂಟಪವು, ಮರಳಿ ಬೇಸುವ ಶ್ವಾಸಗಳು ಚಾಮರ ವಿಲಾಸಿನಿ ಬುದ್ಧಿಧಾಮೋದರೆಗೆ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು. ಊರು ಪರಾಕ್ರಮ, ಸರ್ವಶ್ರೇಷ್ಠನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ, ಆ ಬಿಂಬನಾಗಿರುವಂತಹ ಆ ಪರಮಾತ್ಮನಿಗೆ ಈ ದೇಹವೇ ಒಂದು ಅರಮನೆ, ರಾಜಗ್ರಹ ಇದ್ದಂತೆ. ಈ ರಾಜಗ್ರಹಕ್ಕೆ ಶೋಭಿಸುವ ಕನ್ನಡಿಯ ಸಾಲುಗಳಿರುತ್ತೆ ಉದ್ದಕ್ಕೆ ರಾಜಗ್ರಹಕ್ಕೆ. ಆ ಕನ್ನಡಿಯ ಸಾಲುಗಳು ಯಾವುದು ಅಂದರೆ ದಶಕರಣಗಳು, 10 ಇಂದ್ರಿಯಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳು. ಅರವಿದೂರ ಅಂದರೆ ದೋಷದೂರನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಸದ್ವಿಹಾರಕ್ಕೆ, ಸರಿಯಾದ ಕ್ರೀಡೆಗೆ ಚಿತ್ತ ಮನಸ್ಸು ಏನಿದೆ, ಇದೆ ಇಂದ್ರಿಯಗಳಿಗೆ ವಿಕಸಿತ ಮಾಡುವಂತಹ, ಪ್ರೇರಣೆ ಮಾಡುವಂತಹ ಮನಸ್ಸು ಏನಿದೆ, ಇದೇ ಮಂಟಪ. ಇದೇ ಪರಮಾತ್ಮನಿಗೆ ಬಿಂಬನಾದ ಪರಮಾತ್ಮನಿಗೆ ಮಂಟಪ. ಮರಳಿ ಬೀಸುವ ಶ್ವಾಸಗಳು, ಶ್ವಾಸ ಮೇಲೆ ಕೆಳಗೆ ತೆಗೆದುಕೊಳ್ತಾ ಇರ್ತೇವೆ. ಈ ಶ್ವಾಸೋಚ್ಛ್ವಾಸವೇ ಏನಿದೆ, ಆ ಪರಮಾತ್ಮನಿಗೆ ಚಾಮರ ಇದ್ದ ಹಾಗೆ. ವಿಲಾಸಿನಿ ಬುದ್ಧಿ ನೋಡ್ರಿ, ಕ್ರೀಡೆಗೆ ಯೋಗ್ಯವಾಗಿರುವಂತಹ ಈ ಮನಸ್ಸೇ ಬುದ್ಧಿ, ಸ್ತ್ರೀವಾಚಕ ನಿಶ್ಚಿತವಾದ ಜ್ಞಾನ ಬುದ್ಧಿ ಇದೆ. ಇಲ್ಲಿ ವಿಲಾಸ ಮಾಡುವಂತಹ ಬುದ್ಧಿ, ಶಯನಗಳ ಮಲಗಿ ನಿದ್ರೆ ಮಾಡುವುದೇ ಪರಮಾತ್ಮನಿಗೆ ಸಾಷ್ಟಾಂಗ ಪ್ರಣಾಮ. ಜ್ಞಾನ ಪ್ರತಿ ಕ್ಷಣಕ್ಕೆ ಬರಬೇಕು. ನಮ್ಮ ಮನಸ್ಸು ಯಾವಾಗಲೂ ಆ ಕಡೆ ಈ ಕಡೆ ಹೋಗಬೇಡ, ಯಾವಾಗಲೂ ಆ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡು, ಆ ಪರಮಾತ್ಮನ ಬಗ್ಗೆ ಯೋಚನೆ ಮಾಡು, ಆ ಪರಮಾತ್ಮನ ಇದನ್ನೇ ನೋಡಿ ಕುಣಿ, ಸಂತೋಷದಿಂದ ಆನಂದದಿಂದ ಕುಣಿ ಅಂತ ಹೇಳಬೇಕು. ಇದನ್ನು ತಿಳಿದು ಆ ರಾಜಗೃಹದಲ್ಲಿರುವಂತಹ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನಿಗೆ ಸಕಲ ಪೂಜೆ ಅಂತ ಹೇಳಿ ಅವನಿಗೆ ಅರ್ಪಿಸು. ಆಗ ಪರಮಾತ್ಮ ಎಲ್ಲ ಅವನೇ ಮಾಡ್ತಾ ಇದ್ದಾನೆ, ನೀನು ಇಷ್ಟೇ ನೀನೇ, ನಿನ್ನಿಂದ ಇದು ನಿನಗೆ ಅಂಥೇಳಿ ಸಮರ್ಪಣೆ ಮಾಡು. ಮಾರಮಣರ ಮನೆಗೆ ಸುಮಹಾದ್ವಾರವೆನಿಸುವ ವದನ ಕೊಪ್ಪುವ ತೋರಣ ಶ್ಮಶ್ರುಗಳು ಕೇಶಗಳೇ ಪತಾಕೆಗಳು, ಊರಿ ನಡವಂಘ್ರಿಗಳು ಜಂಘ್ಯಗಳು, ಊರು ಮಧ್ಯೋದರ ಶಿರಗಳ ಗಾರದುಪ್ಪರಿಗೆಗಳು ಕೋಶಗಳ ಐದು ಕೋಣೆಗಳು. ಇದು ಹೇಳ್ತಾ ಇದ್ದಾರೆ ಮಾರಮಣ ಮಹಾಲಕ್ಷ್ಮಿ, ಜಗತ್ತಿಗೆ ತಾಯಿಯಾಗಿರುವಂತಹ ಮಹಾಲಕ್ಷ್ಮಿ, ಪತಿಯಾಗಿರುವಂತಹ ಪರಮಾತ್ಮನ ಸುಖಪ್ರದನಾಗಿರುವಂತಹ ಬಿಂಬನಾಗಿರುವಂತಹ ಪರಮಾತ್ಮನ ಅರಮನೆಗೆ ಅಂದರೆ ದೇಹವೆನ್ನುವಂತಹ ರಾಜಗ್ರಹಕ್ಕೆ ಸುಮಹಾದ್ವಾರ. ಒಳ್ಳೆಯ ದ್ವಾರ ಯಾವುದು ಅಂತಂದರೆ ಮುಖವೇ ಒಳ್ಳೆಯ ದ್ವಾರ, ಶೃಂಗಾರವಾಗಿರುವಂತಹ ಮುಖವೇ ಒಳ್ಳೆಯ ದ್ವಾರ ಅಂತ ಹೇಳ್ತಾರೆ, ಮುಖ್ಯ ದ್ವಾರ ಅಂತ ಹೇಳ್ತಾರೆ. ಈ ಮುಖಕ್ಕೆ ಒಪ್ಪಿಸುವಂಥ ಮುಖದಲ್ಲಿರುವಂತಹ ಮೀಸೆಗಳು ಇದು ದ್ವಾರಕ್ಕೆ ತೋರಣಗಳು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೇಶಗಳೇ, ತಲೆಯ ಮೇಲಿರುವಂತಹ ಕೂದಲೆಗಳೇ ಧ್ವಜ ಇದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಕಾಲನ್ನು ಭೂಮಿಯಲ್ಲಿಟ್ಟು ನಾವು ನಡೆಯುವುದೇ, ಮೊಳಕಾಲನ್ನು ಊರ್ತೇವೆ, ತೊಡೆಗಳಿವೆ, ಹೊಟ್ಟೆ ಇದೆ, ತಲೆ ಇದೆ, ಈ ಪ್ರಕಾರ ಐದು ಅವಯವಗಳು ಈ ಪರಮಾತ್ಮನಿಗೆ ಅರಮನೆ ಇದ್ದಂತೆ ಅಂತ ಹೇಳಿ, ಐದು ಅಂತಸ್ತಿನ ಅರಮನೆ ಅಂತ ತಿಳ್ಕೊಂಡು. ದೇಹಗಳಲ್ಲಿ ಕೋಶಗಳಿದೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಐದು ಕೋಶಗಳಿವೆ. ಇದೇ ಐದು
ಕೋಣೆಗಳು, ಶೃಂಗಾರವಾಗಿರುವಂತಹ ಈ ಐದು ಕೋಶಗಳೇ ಪರಮಾತ್ಮನಿಗೆ ಕೋಣೆಗಳು ಅಂತ ತಿಳ್ಕೊಳ್ತಾರೆ, ಐದು ರೂಮ್ಗಳಂತ ತಿಳ್ಕೊಳ್ತಾರೆ. ಈ ಅನುಸಂಧಾನದಿಂದ ಅಲ್ಲಲ್ಲಿರುವಂತಹ ಆ ಪರಮಾತ್ಮ ರೂಪಗಳನ್ನು ಸಮನ್ವಯ ಮಾಡುತ್ತಾ ಧ್ಯಾನ ಮಾಡು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ದಾಸರು. ಈ ಶರೀರ ವಿರಥ ಪತಾಕ ಸುವಾಸಗಳು ಪುಂಡ್ರಗಳು ಧ್ವಜ ಸಿಂಹಾಸನವು ಚಿತ್ತವು ಸುಬುದ್ಧಿಯು ಕಲಶ ಸನ್ಮನವು ಪಾಶಗುಂಡ ಗುಣದಂಡತ್ರಯಗಳು ಶುಭಾಶುಭ ದ್ವಯ ಕರ್ಮ ಚಕ್ರ ಮಹಾಸಮರ್ಥಾಶ್ವಗಳು ದಶಕರಣಂಗಳೆನಿಸುವವು. ಈ ಶರೀರವೇ ಬಿಂಬನಾಗಿರುವಂತಹ ಪರಮಾತ್ಮನಿಗೆ ಈ ಶರೀರವೇ ರಥವಾಗಿದೆ. ರಥಕ್ಕೆ ಇದು ಕಟ್ಟಿರ್ತಾರೆ, ಧ್ವಜಗಳನ್ನು ಕಟ್ಟಿರ್ತಾರೆ. ಪತಾಕೆಗಳು ಅಂದರೆ ಧ್ವಜಕ್ಕೆ ಕಟ್ಟಿರ್ತಾರೆ. ನಾವು ಆಭೂಷಣವಾದ ವಾಸಗಳು ಅಂತಂದರೆ ನಾವೇನು ಆ ಬಟ್ಟೆಗಳನ್ನು ಧರಿಸಿದ್ದೇವೆ ಅದೇ ಇದಕ್ಕೆ ಅಂತ ತಿಳ್ಕೊಳ್ರಿ, ಧ್ವಜ ಅಂತ ತಿಳ್ಕೊಳ್ರಿ. ಪುಂಡ್ರಗಳು ದ್ವಾದಶ ನಾಮಗಳೇ, ಆಮೇಲೆ ಇವೆಲ್ಲ ಏನಿವೆ, ಗರುಡಾದಿ ಚಿಹ್ನೆ ಉಳ್ಳಂತಹ ಎರಡು ತ್ರಿಕೋಣಾಕೃತಿಯ ಧ್ವಜ, ಆಮೇಲೆ ಈ ಚಿತ್ತ ದೇಹವೇ ಮನಸ್ಸೇ ಏನು ಸ್ಥಿರವಾದ ಮನಸ್ಸೇನಿದೆ ಇದೇ ಪರಮಾತ್ಮನಿಗೆ ರಥದ ಮಧ್ಯದಲ್ಲಿರುವಂತಹ ಅವನು ಕೂಡುವಂತಹ ಸಿಂಹಾಸನ ಅಂತ ತಿಳ್ಕೊಳ್ರಿ. ಪೀಠ ಅಂದರೆ ಸಿಂಹಾಸನ ಅಂತ ತಿಳ್ಕೊಳ್ರಿ. ಸನ್ಮನವೇ ಒಳ್ಳೆಯಾದ ಮನಸ್ಸೇ ಅದಕ್ಕೆ ಕಲಶ. ಶುಭ ಅಶುಭ ಕರ್ಮಗಳೇ ನಾವು ಮಾಡುವಂಥ ಕರ್ಮಗಳೇ ಆ ರಥದ ಚಕ್ರಗಳು ಎರಡು ಗಾಳಿಗಳು. ಸತ್ವ ರಜ ತಮೋ ಗುಣಗಳೇ ಏನದೇ ಇದೇ ಅದು ಹಗ್ಗ ಅಂತ ತಿಳ್ಕೊಳ್ರಿ. ಆ ಕುದುರೆಗಳನ್ನು ವಶದಲ್ಲಿರುವಂಥ ಹಗ್ಗಗಳು ಅಂತ ತಿಳ್ಕೊಳ್ರಿ. ಸತ್ವರಜತಮಗಳು ಈ ರೀತಿಯಾಗಿ ತಿಳಿದುಕೊಂಡು ಪರಮಾತ್ಮ ಅಲ್ಲಿ ಕುದುರೆಗಳನ್ನು ತಾನೇ ಇದು ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಇದು ಮಾಡಿ, ಈ ರೀತಿಯಾಗಿ ತಿಳಿದುಕೊಂಡು ಮಾಡಿ ಆ ಪರಮಾತ್ಮ ಬೆಳೆದು ನನ್ನ ಇಂದ್ರಿಯಗಳು ಆ ಕುದುರೆಗಳು ನಿನ್ನ ವಶದಲ್ಲಿ ಇಟ್ಕೊಳಪ್ಪ, ಅವು 20 ಕಡೆ ಹೋಗದಂತೆ ನಿನ್ನಲ್ಲಿಯೇ ಅವು ಇರುವಂತೆ ಮಾಡಪ್ಪ, ಮಾಡಿ ನಾನು ಮಾಡುವಂತಹ ಶುಭಾಶುಭ ಕರ್ಮಗಳು ನಿನಗೆ ಅರ್ಪಿಸ್ತಾ ಇದ್ದೀನಿ ಪರಮಾತ್ಮ, ನನ್ನಿಂದ ಶುಭ ಕರ್ಮಗಳನ್ನೇ ಮಾಡಿಸು. ನಾನು ಸಾಮಾನ್ಯ ಮನುಷ್ಯ ಆದ್ದರಿಂದ ಶುಭ ಕರ್ಮ ಮಾಡುವಾಗಲೂ ನನ್ನಿಂದ ತಪ್ಪಾಗತ್ತೆ, ಅದನ್ನು ಕ್ಷಮಿಸು ಪರಮಾತ್ಮ ಅಂತ ಬೇಡ್ಕೋಬೇಕು. ಈ ರೀತಿಯಾಗಿ ನೋಡಿರಿ ಪ್ರತಿಯೊಂದು ಎಷ್ಟು ಸುಂದರವಾಗಿ ದಾಸರು ಹೇಳ್ತಾ ಇದ್ದಾರೆ. ಮಾತರೇಶ್ವನು ದೇಹರಥದೊಳು ಸೂತನಾಗಿಹ ಸರ್ವಕಾಲದೆ ಶ್ರೀತರುಣಿ ವಲ್ಲಭರತಿಕನೆಂದರಿದು ನಿತ್ಯದಲ್ಲಿ ಪ್ರೀತಿಯಿಂದಲೇ ಪೋಷಿಸುತ್ತ ವಾತಾತಪಾದಿಗಳಿಂದ ವಿರತ ಈತಮೆನುಳು ಮಮತೆ ಬಿಟ್ಟವನೇ ಮಹಾಯೋಗಿ. ಈ ದೇಹದಲ್ಲಿ ವಾಯುದೇವರಿದ್ದಾರೆ, ಅವರು ಯಾವ ರೀತಿಯಾಗಿ ಇದ್ದು ರಥವನ್ನು ನಡೆಸ್ತಾ ಇದ್ದಾರೆ. ಪರಮಾತ್ಮ ಲಕ್ಷ್ಮೀ ವಲ್ಲಭನಾಗಿರುತ್ತ ಪರಮಾತ್ಮ ಈ ರಥದಲ್ಲಿ ಕುಳಿತಿದ್ದಾನೆ. ಇದನ್ನು ತಿಳಿದುಕೊಂಡು ದೇಹದಲ್ಲಿ ಮಮತೆಯನ್ನು ಬಿಟ್ಟು ಪರಮಾತ್ಮ ನನ್ನಿಂದ ಮಾಡಿಸ್ತಾ ಇದ್ದಾನೆ, ಅವನೇ ನನ್ನಿಂದ ಮಾಡಿಸ್ತಾ ಇದ್ದಾನೆ, ಅವನದೇ ಇದು ಅಂಥೇಳಿ ಅಹಂಕಾರ ಮಮಕಾರವನ್ನು ಬಿಟ್ಟು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೆಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.